ಇಂಡಿಯಾ ಒಕ್ಕೂಟದಿಂದ ಹಿಂದೆ ಸರಿದಿರುವಂತಹ ಮಮತಾ ಬ್ಯಾನರ್ಜಿ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯದ ನಾಯಕರು ಕೂಡ ಕೆಲವೊಂದಿಷ್ಟು ವಿಚಾರಗಳನ್ನು ಮಾತನಾಡ್ತಾ ಇದ್ದಾರೆ. ಅದು ಓಕೆನಾ ಅಥವಾ ಓಕೆ ಇಲ್ಲ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಜೊತೆ ಸಂಬಂಧ ಇಲ್ಲ ಅನ್ನುವಂಥದ್ದು ಈಗಾಗಲೇ ಮಮತಾ ಬ್ಯಾನರ್ಜಿ ಅವರ ಸ್ಟೇಟ್ಮೆಂಟ್. ನಮ್ಮದು ಏನೇ ಇದ್ರೂ ಕೂಡ ಏಕಾಂಗಿಯಾಗಿ ನಾವು ಸ್ಪರ್ಧೆಯನ್ನು ಮಾಡ್ತೀವಿ ಅಂತ. ದೇಶದ ಜನ ಒಗ್ಗಟ್ಟಾಗಿ ಎನ್ ಡಿ ಎ ಸರ್ಕಾರ ಸೋಲಿಸಲು ತಯಾರಿ ಮಾಡಿಕೊಂಡಿದ್ದಾರೆ. ಇಂಡಿಯಾದಿಂದ ಯಾರು ಹೊರಗೆ ಹೋಗಲ್ಲ, ನಮ್ಮ ಜೊತೆಗೆ ಇರ್ತಾರೆ. ಎನ್ ಡಿ ಎ ಸರ್ಕಾರದ ವಿರುದ್ಧ ಆಕ್ರೋಶ ಇದೆ, ಚುನಾವಣೆ ಡಿಕ್ಲೇರ್ ಆದ ನಂತರ ಒಂದು ನಿರ್ಣಯಕ್ಕೆ ಬರ್ತಾರೆ ಅಂತ ಕಲಬುರಗಿ ವೈದ್ಯಕೀಯ ಶಿಕ್ಷಣ ಸಚಿವ ಚರಣ್ ಪ್ರಕಾಶ್ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ಇಂಡಿಯಾ ಒಕ್ಕೂಟದಿಂದ ನಾವು ಹಿಂದೆ ಸರಿತಾ ಇದ್ದೀವಿ, ಯಾರ ಮಾತು ನಾವು ಕೇಳೋದಿಲ್ಲ, ಸ್ವತಂತ್ರವಾಗಿ ನಾವು ಸ್ಪರ್ಧೆಯನ್ನು ಮಾಡ್ತೀವಿ ಅಂತೇಳಿ. ಇದಾದ ನಂತರ ಬೇರೆ ಬೇರೆ ರಾಜ್ಯದ ನಾಯಕರು ಕೂಡ ಹಿಂದೆ ಸರಿದಿದ್ರು. ಸೊ ಈಗ ಎಲ್ಲವೂ ಸರಿ ಇಲ್ಲ ಅನ್ನೋದು ಇಂಡಿಯಾ ಒಕ್ಕೂಟದಿಂದ ಗೊತ್ತಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ದೇಶದ ಜನ ಒಗ್ಗಟ್ಟಾಗಿ ಎನ್ ಡಿ ಎ ಸರ್ಕಾರವನ್ನು ಸೋಲಿಸಲು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಇಂಡಿಯಾದಿಂದ ಯಾರೂ ಕೂಡ ಹೊರಗಡೆ ಹೋಗ್ತಿಲ್ಲ, ಎಲ್ಲರೂ ಕೂಡ ನಮ್ಮ ಜೊತೆಗೆ ಇರ್ತಾರೆ ಇದ್ದಾರೆ ಅಂತ ಹೇಳಿದ್ದಾರೆ. ಆಗ್ಬೇಕಾದ್ರೆ ಖಂಡಿತವಾಗಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರ್ತವೆ, ಎಲ್ಲ ಶಾರ್ಟ್ ಔಟ್ ಆಗ್ತವೆ. ಈಗ ನೋಡಿ, ಎನ್ ಡಿ ಎ ಜೊತೆ ಯಾರು ಇದ್ದಾರೆ ಹೇಳಿ, ನಿಮ್ಮ ಮೈತ್ರಿ ಯಾರಿದ್ದಾರೆ? ನೋಬಡಿ ಇಸ್ ದೇರ್ ವಿತ್ ಎನ್ ಡಿ ಎ, ನಾ ಬಿ ಜೆ ಪಿಯಲ್ಲಿ. ಇವತ್ತು ಕಾಂಗ್ರೆಸ್ ಜೊತೆ ಈ ಎಲ್ಲ ಇವತ್ತು ಕೈ ಜೋಡಿಸಿ ಇವತ್ತು ಖರ್ಗೆ ಸಾಹೇಬ್ರನ್ನ ಅಧ್ಯಕ್ಷನಾಗಿ ಮಾಡ್ಲಿಕ್ಕೆ ಎಲ್ಲ ಒಪ್ಪಿದಾರಾ? ಮತ್ತೆ ಹೊರಗೆಲ್ಲ ಹೋಗ್ತಾರ, ನಮ್ ಜೊತೆನೆ ಇರ್ತಾರೆ, ಹೊರಗೆ ಹೋಗಲ್ಲ. ಯಾವುದೇ ಒಂದು ಒಕ್ಕೂಟ ಆಗ್ಬೇಕಾದ್ರೆ ಖಂಡಿತವಾಗಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರ್ತವೆ, ಎಲ್ಲ ಶಾರ್ಟ್ ಔಟ್ ಆಗ್ತವೆ. ಈಗ ನೋಡಿ, ಎನ್ ಡಿ ಎ ಜೊತೆ ಯಾರು ಇದಾರೆ ಹೇಳಿ, ನಿಮ್ಮ ಮೈತ್ರಿ ಯಾರಿದ್ದಾರೆ? ನೋಬಡಿ ಇಸ್ ದೇರ್ ವಿತ್ ಎನ್ ಡಿ ಎ, ನಾ ಬಿ ಜೆ ಪಿಯಲ್ಲಿ. ಇವತ್ತು ಕಾಂಗ್ರೆಸ್ ಜೊತೆ ಈ ಎಲ್ಲ ಇವತ್ತು. ನಿಮ್ಮ ಝೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.